ಕೆಂಪು ರಾಣಿಗೆ ದಿಢೀರ್ ಅಂತ ರೇಟ್ ಕಡಿಮೆ ಆಗೋಗ್ಬಿಟ್ಟಿದೆ. ಈಗ ಸಿಕ್ಕಾಪಟ್ಟೆ ಇತ್ತು, ಈಗ ಕಡಿಮೆ ಆಗೋಗ್ಬಿಟ್ಟಿದೆ. ಗ್ರಾಹಕರು ಫುಲ್ ಖುಷಿಯಾಗಿದ್ದಾರೆ, ಆದರೆ ಈಗ ವರ್ತಕರು ಮಾತ್ರ ಬೇಸರಗೊಂಡಿದ್ದಾರೆ. ಬೆಂಗಳೂರಿನಲ್ಲಿ ಈಗ ರೆಡ್ ಕ್ವೀನ್ ಟೊಮ್ಯಾಟೊ ದರ ಇಳಿಕೆ ಆಗಿದೆ. ಕೆ ಜಿ ಟೊಮ್ಯಾಟೊಗೆ 30-40 ರೂಪಾಯಿ ಇಳಿಕೆ ಆಗಿದೆ. ಕೆ ಜಿ ಟೊಮ್ಯಾಟೊ ದರ 200 ರೂಪಾಯಿ ಗಡಿ ತಲುಪಿತ್ತದು. ಸೊ ಟೊಮ್ಯಾಟೊ ದರ ಕಡಿತಗೊಂಡಿದ್ದರಿಂದ ಗ್ರಾಹಕರು ಫುಲ್ ಖುಷಿಯಾಗ್ಬಿಟ್ಟಿದ್ದಾರೆ. ಆದರೆ ಬೆಲೆ ಕಡಿಮೆ ಆದರೂ ಕೂಡ ಗ್ರಾಹಕರು ಬರ್ತಿಲ್ಲ ಅಂತ ವರ್ತಕರು ಬೇಸರಗೊಳ್ತಾ ಇದ್ದಾರೆ. ಸೊ ಟೊಮ್ಯಾಟೊ ದರ ಕಡಿತಗೊಂಡಿದೆ, ಗ್ರಾಹಕರೇನೋ ಫುಲ್ ಖುಷಿಯಾಗಿದ್ದಾರೆ, ಎಲ್ಲವೂ ಓಕೆ. ಆದರೆ ಗ್ರಾಹಕರೇ ಬರ್ತಾ ಇಲ್ಲ ಅಂತ ಪಾಪ ವರ್ತಕರು ಈಗ ಬೇಸರ ಮಾಡ್ಕೊಳ್ತಾ ಇದ್ದಾರೆ. ಹಿಂಗಾದರೆ ಹೆಂಗೆ ನಮಗೆ ಅಂತ ಹೇಳಿ. ಜಾಸ್ತಿ ಇತ್ತು ಬಂದಿಲ್ಲ ಅಂದರೆ ಓಕೆ, ಈಗ ಕಡಿಮೆ ಆಗಿದೆಯಲ್ಲ ಬರ್ತಾರೆ ಅಂದ್ಕೊಂಡ್ರು ಕೂಡ ಯಾರೂ ಬರ್ತಾ ಇಲ್ಲ ಅಂತ ಅವರಿಗೆ ಬೇಸರ ಆಗಿದೆ ನೋಡಿ. ಅಲ್ಲಿ ತಿಂಗಳಿಂದ ಈಚೆ ಮುಂದೆ ಒಂದೂವರೆ ತಿಂಗಳಿಂದ 200-200 ಇತ್ತು ಪರ್ ಬಾಕ್ಸು, ಈಗ ಬಂದುಬಿಟ್ಟು ಡೌನ್ ಆಗೈತೆ. ಟೊಮೆಟೊ ಅರೈವಲ್ ಜಾಸ್ತಿ ಆಯಿತು ಮಾರ್ಕೆಟ್, ಎಲ್ಲ ಮಾರ್ಕೆಟು ಡೌನು, ಪಾರ್ಸಲ್ ಕಮ್ಮಿ ಆಯಿತು. ಬೇರೆ ಕಡೆ ಎಲ್ಲ ಕಡೆಯೂ ಟೊಮೆಟೊ ಅಲ್ಲಿಂದಲ್ಲೇ ಆತೈತೆ. ಈಗ ಗುಜರಾತಲ್ಲೆಲ್ಲ ಹೋಗ್ಬೇಕಾಯ್ತು, ಗುಜರಾತೆಲ್ಲ ಡೌನ್ ಆಗೈತೆ. 38-40 ರೂಪಾಯಿ ಸೇಲ್ ಆತೈತೆ ಕೆ ಜಿಯಲ್ಲಿ. ಅಲ್ಲಿ ಮಹಾರಾಷ್ಟ್ರ ಟೊಮೆಟೊ ಸ್ವಲ್ಪ ಬಂದುಬಿಟ್ಟು ಅಲ್ಲಿ ಅವ್ರಿಗೆ ಅಲ್ಲೇ ಹತ್ರ ಆಗೈತೆ ಅವ್ರಿಗೆ, ಇಲ್ಲಿಂದ ಪಾರ್ಸಲ್ ಹಾಕೋದು ಕಮ್ಮಿ ಆಯಿತು. ಅರೈವಲ್ ಸಡನ್ನಾಗಿ ಜಾಸ್ತಿ ಆಯಿತು, ಸಡನ್ನಾಗಿ ಜಾಸ್ತಿ ಆಗೈತೆ. ಮಳೆ ಇಲ್ದಿರ ಬೆಳೆ ಚೆನ್ನಾಗಾಯ್ತು, ಮೊನ್ನೆ ಸ್ವಲ್ಪ ಸ್ವಲ್ಪ ಮಳೆ ಬಿದ್ದು ಬೆಳೆ ಆಗಿರೋ ಬೆಳೆ ಎಲ್ಲ ಬಂದುಬಿಟ್ಟಿದೆ. ಈ ಮಳೆ ಬಂದಿರೋದ್ರಿಂದ ಈ ಬಿಸಿಲು ಜಾಸ್ತಿ ಆಯ್ತಲ್ಲ, ಬಿಸಿಲು ಜಾಸ್ತಿ ಆದರೆ ಒಂದು ಬಾಕ್ಸ್ ಬರೋದ್ರೆ 10 ಬಾಕ್ಸ್ ಬರ್ತದೆ ಈ ಟೊಮೆಟೊ. ಅದೇ ಅರೈವಲ್ ಜಾಸ್ತಿ ಆಗಿರೋದ್ರಿಂದ ಬಜಾರ್ ಡೌನ್, ಇನ್ನು ಡೌನು ಆಗ್ಬೋದು ರೈಸು ಆಗ್ಬೋದು, ಹೇಳಕ್ ಬರಲ್ಲ. ಪಾರ್ಸಲ್ ಹೊತ್ತಾಯ್ತೆ, ಪಾರ್ಸಲ್ ಅಲ್ಲಿ ಮಾರ್ತಾರ ಕಮ್ಮಿ ರೇಟಲ್ಲ, ರೇಟು ಅಲ್ಲಿ ಕಮ್ಮಿ ಮಾಡ್ತಾವ್ರಿ, ಅಲ್ಲಿ ರೇಟ್ ಏನು ಜಾಸ್ತಿ ಮಾರ್ತಲ್ಲ ಅವರು. ಅಲ್ಲಿ ರೇಟ್ 38-40 ರೂಪಾಯಿ ಮಾರ್ತಾವ್ರು, ಬೇರೆ ಕಡೆಲ್ಲ ಬಾಡಿಗೆ ಅದು ಇದೆಲ್ಲ ಖರ್ಚು ಬರ್ತದಲ್ಲ, ರೇಟ್ ಡೌನ್ ಆಯಿತು. ನಾವು ಒಂದು 1.25 ಎಕರೆಗೆ ಬೆಳೆ ಹಾಕಿದ್ದೀವಿ ಟೊಮೆಟೊ ಬೆಳೆ. ಫಸ್ಟಲ್ಲಿ 1,500-1,600 ಹೋಯಿತು, ಒಂದು 15 ದಿನ, ಒಂದು ತಿಂಗಳು, ಒಂದುವರೆ ತಿಂಗಳಿಂದ. ಈಗ ಏಕಾಏಕಿ ವಾರದಿಂದ ಈಚೆ ಕಡೆ 1,000-1,300 ರೂಪಾಯಿ ಹೋಗ್ತಿದ್ದು, ಇವತ್ತು ಬರೀ 350 ರೂಪಾಯಿ ಆಗಿದೆ. ಇಲ್ಲಿ ಬೆಳೆ ಒಂದೇ ಸರಿಯಾಗಿ ಬಿಸಿಲು ಹೊಡೆದಿದ್ದ ಕಾರಣದಿಂದ ಎಲ್ಲ ಒಂದೇ ಸರಿ ಮಾಗಿಬಿಟ್ಟಿದೆ, ಕಾಯಿ ಎಲ್ಲ ಒಂದೇ ಸರಿ ಮಾಗಿಬಿಟ್ಟು ಇವಾಗ ರೈತರದ್ದು ಏನಾಗುತ್ತೆ, 3 ಬಾಕ್ಸ್ ಬರೋದು 20-20 ಬಾಕ್ಸ್ ಬರ್ತದೆ, 100 ಬಾಕ್ಸ್ ಬರೋದು 200-250 ಬಾಕ್ಸ್ ಬರ್ತಾಯಿದೆ. ಇಲ್ಲಿ ಕೂಗೋರು ಏನು ಮಾಡ್ತಾ ಇದ್ದಾರೆ, ಒಂದೇ ರೇಟ್ ಮಾರ್ತಾ ಇದ್ದಾರೆ ಅವ್ರು ಮಾರೋರು. ಆದರೆ ನಮಗೆ ಸೌತಿಗೆ ಮುದುಕೃಷ್ಣ ಈಗ ನನ್ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮುದುಕೃಷ್ಣ, ಸಿಕ್ಕಾಪಟ್ಟೆ ರೇಟ್ ಏರಿತ್ತು, ಈಗ ದಿಢೀರಂತ ಇಳಿಕೆ ಆಗಿದೆ, ವರ್ತಕರು ಏನು ಹೇಳ್ತಾ ಇದ್ದಾರೆ ಮತ್ತೆ ಗ್ರಾಹಕರು ಯಾಕೆ ಹೋಗ್ತಿಲ್ವಂತೆ, ಏನು ಸಮಸ್ಯೆ ಆಗ್ತಾ ಇದೆ ಅಂತ? ಖಂಡಿತ ಅರುಣ್, ಟೊಮೆಟೊ ರೇಟ್ ಕೇಳಿದ್ರೆ ಎಲ್ಲರೂ ಕೂಡ ಶಾಕ್ ಆಗ್ತಿದ್ರು. ಆದ್ರೆ ಇವತ್ತಿನ ಮಾರುಕಟ್ಟೆ ದರದಲ್ಲಿ ಇವತ್ತು ಭಾರಿ ಇಳಿಕೆ ಆಗಿರುವಂತದ್ದು. ಅದು ಚಿಕ್ಕಬಳ್ಳಾಪುರದ ಮಾರುಕಟ್ಟೆಯಲ್ಲಿ ಇವತ್ತು 350 ರೂಪಾಯಿಯಿಂದ 450 ರೂಪಾಯಿ ಅಂತಂದ್ರೆ, ಇಷ್ಟು ದಿನ 2,500 ರೂಪಾಯಿಗೆ ಹೋಗಿದ್ದಕ್ಕೂ ಇವತ್ತು 350 ರೂಪಾಯಿಂದ 450 ರೂಪಾಯಿಗೂ ಈ ವ್ಯತ್ಯಾಸವನ್ನ ನೋಡಿದ್ರೆ ರೈತರು ಕೂಡ ಶಾಕ್ ಆಗಬೇಕಾಗುತ್ತೆ. ಯಾಕೆಂತಂದ್ರೆ 2-3 ದಿನಗಳ ಹಿಂದೆ ಕೂಡ 1,500 ರೂಪಾಯಿ ಇತ್ತು, ಆದ್ರೆ ಇವತ್ತು ಒಂದೇ ಏಕಾಏಕಿ ಇವತ್ತು 1,000 ರೂಪಾಯಿ ಕಡಿಮೆ ಆಗಿದೆ ಅಂತಂದ್ರೆ ಮಾರುಕಟ್ಟೆಗೆ ಬಹಳಷ್ಟು ಆಸೆಯಿಂದ ಬಹಳಷ್ಟು ದುಡ್ಡು ಬರುತ್ತೆ ಅಂತ ರೈತರೇನೋ ಮಾರುಕಟ್ಟೆಗೆ ಹಣ್ಣನ್ನ ತಂದಿದ್ರು. ಆದ್ರೆ ಇವತ್ತಿನ ರೇಟ್ ನೋಡಿ ರೈತರು ಒಂಥರ ಶಾಕ್ ಆಗಿದ್ರೆ, ವರ್ತಕರು ಹೇಳ್ತಾ ಇರೋದು ಇಷ್ಟೇ ಅಂದ್ರೆ ಯಥೇಚ್ಛವಾಗಿ ಈಗ ಹಣ್ಣು ಬರ್ತಾ ಇದೆ. ಇತ್ತೀಚೆಗೆ ಏನು ಕಳೆದ 1 ತಿಂಗಳಿಂದ ಮಳೆ ಆಗ್ತಿತ್ತು, ಮಳೆ ಪರಿಣಾಮ ಆ ಹಣ್ಣು ಬರ್ತಾ ಇರಲಿಲ್ಲ ಬಹಳಷ್ಟು. ಈಗ ಬಿಸಿಲಾಗಿದೆ, ಮಳೆ ಬಿದ್ದ ನಂತರ ಬಿಸಿಲು ಚೆನ್ನಾಗಿ ಕಾಲಿದೆ, ಹಾಗಾಗಿ ಹಣ್ಣು ಕೂಡ ಹೆಚ್ಚಾಗಿ ಬರ್ತಾ ಇದೆ, ಫಸಲು ಜಾಸ್ತಿ ಸಿಗ್ತಾ ಇದೆ, ಹಾಗಾಗಿ ಮಾರುಕಟ್ಟೆಗೆ ಯಥೇಚ್ಛವಾಗಿ ಹಣ್ಣು ಬರ್ತಾ ಇರೋಂತ ಕಾರಣದಿಂದ ರೇಟ್ ಇಳಿಕೆ ಆಗಿದೆ ಅಂತಕ್ಕಂಥದ್ದು. ಮತ್ತೊಂದೆಡೆ ಉತ್ತರ ಭಾರತದ ಕಡೆ ಕೂಡ ಸಾಕಷ್ಟು ಮಳೆ ಆಗಿ ಅಲ್ಲಿಗೆ ರಫ್ತಾಗುವಂತದ್ದು ನಮ್ಮ ಕಡೆಯಿಂದ ಬಹಳಷ್ಟು ಟೊಮೆಟೊ ರಫ್ತಾಗ್ತಾ ಇತ್ತು. ಈಗ ಆ ಕಡೆ ಕೂಡ ಮಳೆ ನಿಂತಿದೆ, ಹಾಗಾಗಿ ಆ ಭಾಗದಲ್ಲೇ ಟೊಮೆಟೊ ಸಿಗ್ತಾ ಇದೆ, ಹಾಗಾಗಿ ರಫ್ತಾಗುವಂತದ್ದು ಕೂಡ ತುಂಬಾ ಕಡಿಮೆ ಆಗಿದೆ, ಅಂದ್ರೆ ಬೇಡಿಕೆ ಕಡಿಮೆ ಆಗಿದೆ, ಹಾಗಾಗಿ ಈಗ ರೇಟ್ ಕಡಿಮೆ ಆಗಿದೆ ಅನ್ನೋ ಮಾತನ್ನ ವರ್ತಕರು ಹೇಳ್ತಾ ಇರುವಂತದ್ದು. ಅರುಣ್, ಓಕೆ, ಮುದುಕೃಷ್ಣ ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಒಂದು ವಾರದಲ್ಲಿ 15 ಕೆಜಿಯ ಟೊಮೆಟೊ 2,000 ರೂಪಾಯಿಯಷ್ಟು ಕುಸಿಯುವ ಮೂಲಕ ರೈತರಲ್ಲಿ ಆತಂಕ ಮನೆ ಮಾಡಿರ್ತಕ್ಕಂಥದ್ದು ಇದನ್ನು ಗ್ರಾಹಕರಲ್ಲಿ ಖುಷಿಯ ವಿಚಾರ ಅಂತಲೇ ಹೇಳ್ಬೋದು. ಯಾಕಂದರೆ ಕಿಚನ್ ಕ್ವೀನ್ ಟೊಮೆಟೊ ಬೆಲೆ ಒಂದೇ ಸಮಯ ದಾಖಲೆ ಪ್ರಮಾಣದಲ್ಲಿ 2,700 ರೂಪಾಯಿಗೆ ಮಾರಾಟ ಆಗುವ ಮೂಲಕ 2,700 ರೂಪಾಯಿಗೆ ಮಾರಾಟ ಆಗುವ ಮೂಲಕ ಒಂದು ರೀತಿಯಲ್ಲಿ ದಾಖಲೆ ಪ್ರಮಾಣದಲ್ಲಿ ಟೊಮೆಟೊ ಮಾರಾಟ ಆಗಿತ್ತು. ಇನ್ನು ಕಳೆದ ಒಂದು ವಾರದಲ್ಲಿ ಅಂದರೆ ಈಗ ಕೇವಲ 700 ರೂಪಾಯಿ. ಸರ್, ಈಗ ಎಷ್ಟಿದೆ ಸರ್ ಇವತ್ತು ನಮ್ಮ ಬೆಲೆ? ಸರ್, ಇವತ್ತು 500-800 ರೂಪಾಯಿ. ಅಂದ್ರೆ ಕಳೆದ ವಾರಕ್ಕೆ ಹೋಲಿಕೆ ಮಾಡಿದ್ರೆ ಅರ್ಧಕ್ಕಿಂತ ಕಡಿಮೆ ಆಗಿದೆ. 1,800 ರೂಪಾಯಿ ಏನು ಕಳೆದ ಒಂದು ವಾರಕ್ಕೆ ಹೋಲಿಕೆ ಮಾಡಿದ್ರೆ 2,700 ರೂಪಾಯಿ 15 ಕೆಜಿಯ ಟೊಮೆಟೊ ಬಾಕ್ಸ್ ಹೋಗಿತ್ತು ಕಳೆದ ವಾರ. ಈ ವಾರ ಈಗ ಸದ್ಯಕ್ಕೆ 700 ರೂಪಾಯಿ ಮಾತ್ರ ಮಾರಾಟ ಆಗ್ತಾ ಇದೆ. ಇದರಿಂದಾಗಿ ಏನು ಟೊಮೆಟೊ ಕಣ್ಣಮುಚ್ಚಾಲೆ ಅಂದರೆ ಟೊಮೆಟೊ ಬೆಲೆಯಲ್ಲಿ ಏರಿಳಿತ ಕಾಣ್ತಾ ಇರ್ತಕ್ಕಂಥದ್ದು, ಟೊಮೆಟೊ ಕಣ್ಣಮುಚ್ಚಾಲೆ ಆಟ ಆಡ್ತಾ ಇರ್ತಕ್ಕಂಥದ್ದು,
ಏನು ಕೋಲಾರದ ಎ ಪಿ ಎಂ ಸಿ ಮಾರುಕಟ್ಟೆಯಲ್ಲಿ ಸದ್ಯಕ್ಕೆ ಈಗಾಗಲೇ ನಾವು ಹರಾಜು ಪ್ರಕ್ರಿಯೆಯಲ್ಲಿ ನೋಡಬಹುದು. ಈಗಾಗಲೇ ದೃಶ್ಯಗಳಲ್ಲಿ ನೋಡೋದಾದ್ರೆ ಹರಾಜು ಪ್ರಕ್ರಿಯೆಯಲ್ಲಿ ಈಗಾಗಲೇ ವರ್ತಕರು ವ್ಯಾಪಾರಸ್ಥರು ಭಾಗವಹಿಸಿರ್ತಕ್ಕಂಥದ್ದು ಅಂದ್ರೆ 15 ಕೆಜಿಯ ಟೊಮೆಟೊ ಬಾಕ್ಸ್ ಬೆಲೆ 600 ರಿಂದ 700 ರೂಪಾಯಿಗೆ ಮಾರಾಟ ಆಗ್ತಿರ್ತದ್ದು. ಟಾಪ್ ಮಾಲ್ ಅಂದ್ರೆ ಗುಣಮಟ್ಟದ ಟೊಮೆಟೊ 800 ರೂಪಾಯಿಗೆ ಮಾರಾಟ ಆಗ್ತಾ ಇರ್ತಕ್ಕಂಥದ್ದು. ಈಗಾಗಲೇ ವ್ಯಾಪಾರಸ್ಥರು ಸೇರಿದಂತೆ ವರ್ತಕರು ಈಗಾಗಲೇ ಹರಾಜು ಪ್ರಕ್ರಿಯೆಯಲ್ಲಿ ಭಾಗವಹಿಸಿರ್ತಕ್ಕಂಥದ್ದು. ಇಲ್ಲಿ ಹರಾಜು ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಟೊಮೆಟೊವನ್ನು ಖರೀದಿ ಮಾಡಿ ಬೇರೆ ಬೇರೆ ರಾಜ್ಯಗಳಿಗೆ ಇಲ್ಲಿಂದ ಕಳಿಸ್ಕೊಡುವಂತ ಕೆಲಸವನ್ನ ಟೊಮೆಟೊದ ಇಲ್ಲಿ ಮಾರುಕಟ್ಟೆ ವ್ಯಾಪಾರಿಗಳು ಮಾಡ್ತಾ ಇರ್ತಕ್ಕಂಥದ್ದು. ಕಳೆದ ಒಂದು ವಾರದಿಂದ ಏನು ಟೊಮೆಟೊ ಕಣ್ಣ ಮುಚ್ಚಲು ಆಡ್ತಾ ಇರ್ತಕ್ಕಂಥದ್ದು ಒಂದು ರೀತಿಯಲ್ಲಿ ಜೂಜಾಟ ಅಂತಲೇ ಹೇಳ್ಬೋದು. ಈ ಭಾಗದಲ್ಲಿ ವ್ಯಾಪಾರಸ್ಥರಿದ್ದಾರೆ, ಇನ್ನು ರೈತರು ಇದ್ದಾರೆ, ಅವ್ರನ್ನ ಮಾತಾಡ್ಸಲ್ಲ. ಹೆಂಗಿದೆ ಸರ್ ಇವತ್ತು ಬೆಲೆ? ಇವತ್ತು ಬೆಲೆ 700 ರೂಪಾಯಿ ಟಾಪ್. ಈಗ ಒಂದು ವಾರಕ್ಕೆ ಹೋಲಿಕೆ ಮಾಡಿದ್ರೆ ತುಂಬಾ ಕಡಿಮೆ. ವಾರ ಡೌನ್ ಆಗ್ತದೆ, ಇಲ್ಲ ಡೌನ್ ಆಗ್ತದೆ ಸರ್, ಡೌನ್ ಆಗ್ತದೆ. ಮತ್ತೆ ಸರ್ ನಮ್ದಿಲ್ಲ ಸರ್, ನಾವು ವ್ಯಾಪಾರಸ್ಥರು, ವ್ಯಾಪಾರಿಗಳ ಮಾತಾಗಿರ್ತಕ್ಕಂಥದ್ದು. ಇನ್ನು ಇಲ್ಲಿ ಸಾಕಷ್ಟು ಜನ ವ್ಯಾಪಾರಿಗಳು ಈಗಾಗಲೇ ಟೊಮೆಟೊ ಖರೀದಿಗೆ ಮುಂದಾಗಿರ್ತಕ್ಕಂಥದ್ದು. ಈ ಭಾಗದಲ್ಲಿ ನೋಡೋದಾದ್ರೆ ಸಾಕಷ್ಟು ಜನ ವರ್ತಕರು ಈಗಾಗಲೇ ಹರಾಜು ಪ್ರಕ್ರಿಯೆಯಲ್ಲಿ ಭಾಗವಹಿಸಿರ್ತಕ್ಕಂಥದ್ದು. ಇನ್ನು ಏನು ಕಳೆದ ಒಂದು ವಾರಕ್ಕೆ ಹೋಲಿಕೆ ಮಾಡಿದ್ರೆ 2000 ರೂಪಾಯಿ ಕಡಿಮೆ ಆಗುವ ಮೂಲಕ ದಾಖಲೆ ಪ್ರಮಾಣದಲ್ಲಿ ಟೊಮೆಟೊ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದಾಗಿದೆ. ಕ್ಯಾಮರಾಮನ್ ಮದನ್ ಜೊತೆ ರವಿ, ಪಬ್ಲಿಕ್ ಟಿವಿ, ಕೋಲಾರ. ಸೊ ಟೊಮೆಟೊ ಈಗ ಕಡಿಮೆ ಆಗಿದೆ. ಕೆಂಪು ರಾಣಿ ಈಗ ತನ್ನ ದರವನ್ನು ಕಡಿಮೆ ಆಗಿದೆ. ಸೊ ಈಗ ಆದರೂ ಕೂಡ ಗ್ರಾಹಕರು ಇಲ್ಲ ಅಂತಿದ್ದಾರೆ. ಟೊಮೆಟೊ ದರ ಕಡಿಮೆ ಆದರೂ ಕೂಡ ಗ್ರಾಹಕರು ಫುಲ್ ಖುಷಿ ಆದರೂ ಕೂಡ ಈಗ ಮಾರ್ಕೆಟ್ನಲ್ಲಿ ಇಲ್ಲ ಅಂತಿದ್ದಾರೆ. ಬೆಂಗಳೂರಿನ ಕ್ಯಾರ್ ಮಾರ್ಕೆಟ್ ಆಗಿರ್ಬೋದು, ಕೋಲಾರದಲ್ಲಿ ಏಷ್ಯಾದಲ್ಲೇ ದೊಡ್ಡ ಟೊಮೆಟೊ ಮಾರ್ಕೆಟ್ ಅದು, ಅದರ ಜೊತೆಗೆ ಚಿಕ್ಕಬಳ್ಳಾಪುರದಲ್ಲಿ ಈ ಎಲ್ಲ ಭಾಗಗಳಲ್ಲೂ ಕೂಡ ಹೆಚ್ಚಿನ ರೀತಿಯಾದಂತಹ ದರ ಕಡಿಮೆ ಆಗಿದೆ. ಸೊ 30 ರಿಂದ 40 ರೂಪಾಯಿಗೆ ಇಳಿಕೆ ಆಗಿದೆ ಅಂತ.